ವರ್ಣದಲ್ಲಿ ಸಿದ್ದುಗೆ ಸೋಮಣ್ಣ ಚಾಲೆಂಜ್ ಜೆಡಿಎಸ್ ನಿಂದ ದಲಿತ ಅಭ್ಯರ್ಥಿ ಏನಿದು ಲೆಕ್ಕಾಚಾರ ವರ್ಣದಲ್ಲಿ ಸಿದ್ದುಗೆ ಎದುರಾಗಿದೆಯಾ ಕಠಿಣ ಸವಾಲು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಏನ್ ಲೆಕ್ಕಾಚಾರ ಮಾಡ್ತಾರೆ ಗೊತ್ತಿಲ್ಲ ಯತೇಂದ್ರ ಫುಲ್ ಆಪರೇಟ್ ಮಾಡ್ತಾರೆ ಲಿಂಗಾಯತ ಮುಖಂಡರುಗಳ ಸೇರಿಸ್ಕೊಂಡು ಒಂದು ಸಭೆ ಹೇಗಾರು ಮಾಡಿ ವಿಶ್ವಾಸಕ್ಕೆ ತಗೋಬೇಕು ಅಂತ ಯಾಕಂದ್ರೆ ಒಂದಷ್ಟು ಕಡೆ ಸೋಮಣ್ಣ ಪ್ರಚಾರಕ್ಕೆ ಹೋದಾಗ ನೆಗೆಟಿವ್ ಆಯ್ತು ಅದು ಕಾಂಗ್ರೆಸ್ ಆಗಿ ಪರಿಣಾಮಾಯತ ಸಮುದಾಯದವ್ರಿಗೆ ಸರಿಯಾದ ಲೀಡರ್ ಹೌದು ಅಲ್ಲಿ ಜಾತಿವಾರು ಬಂದಾಗ ಲಿಂಗಾಯತರು ಮತ್ತೆ ಒಕ್ಕಲಿಗರು ಇಬ್ರು ಸೇರ್ಕೊಂಡ್ರೆ ಪ್ರಬಲವಾಗಿದ್ದಾರೆ ಅಲ್ಲಿ ಸರಿಯಾದ ಕ್ಯಾಂಡಿಡೇಟ್ ಅವರು ಆಗ್ತಿರ್ಲಿಲ್ಲ ಎದುರಾಳಿಗಳು ಹೌದು ಈಗ ಸೋಮಣ್ಣಗ ವಿರೋಧ ಮಾಡಿದಾಗ ಲಿಂಗಾಯತ ಮತ್ತೆ ಒಗ್ಗಟ್ಟಾದ್ರು ನಿಮ್ಗೆ ಗೊತ್ತಿರ್ಲಿ ಯಡಿಯೂರಪ್ಪ ಅವರಷ್ಟೇ ಸೋಮಣ್ಣವ್ರನ್ನ ಲಿಂಗಾಯತರು ಒಪ್ಕೋತಾರೆ ನಿಜ ಸೋಮಣ್ಣ ಕಾಡಿಯೋ ಬೇಡಿಯೋ ಏನೋ ಮಾಡಿ ಅವ್ರನ್ನ ಒಲಿಸಿಕೊಳ್ಳುವ ಶಕ್ತಿ ಸೋಮಣ್ಣಂಗಿದೆ ಸೋಮಣ್ಣ ತಂತ್ರ ಪ್ರತಿ ತಂತ್ರ ಕುತಂತ್ರ ಎಲ್ಲವನ್ನೂ ಮಾಡುವಂತ ಕಲೆಗಾರ ರಾಜಕಾರಣಿ ಸೋಮಣ್ಣ ಹೌದು ಸಿದ್ದರಾಮಯ್ಯ ತನ್ನ ರಾಜಕಾರಣದ ಇತಿಹಾಸದಲ್ಲಿ ಎರಡ್ ಸಾವಿರದ ಆರ ಬೈ ಎಲೆಕ್ಷನ್ ಏನ್ ಭಯ ಬಿದ್ದಿದ್ರು ಇನ್ನೂರ ಯಾವ ತರ ಗೆದ್ರಲ್ಲ ಅದಕ್ಕಿಂತ ಹೆಚ್ಚು ಆತಂಕ ಸಿದ್ದರಾಮಯ್ಯ ಟೀಮ್ ಗಿದೆ ಹೌದು ಚಾಮುಂಡೇಶ್ವರಿಗಿಂತ ತುಂಬಾ ಡೇಂಜರ್ ವರುಣ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಲಿಂಗಾಯತರು ಕನ್ಸಲ್ಟೆಟ್ ಆಗಿದ್ದಾರೆ ಹೌದು ನನ್ಗೆ ಐ ತಿಂಕ್ ರಘು ಅಂತ ಏನೋ ಸಿದ್ದರಾಮಯ್ಯ ಮಾಡಿದ್ರು ಶಿವಣ್ಣ ನಾನ್ ನಿಮ್ಮನ್ನ ಬಹಳ ಒಪ್ಕೋತೀನಿ ಬಟ್ ಈ ನಿಮ್ಮನ್ನು ಖಂಡಿಸ್ತೀನಿ ಸಿದ್ದರಾಮಯ್ಯ ಲಿಂಗಾಯತರ ವಿರೋಧಿ ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸ್ತಾ ಇದೀಯ ಅಂತ ಈ ಬಾರಿ ಅಲ್ಲ ಕಳೆದ ಬಾರಿ ಕಾಂಗ್ರೆಸ್ ಹೀನಾಯ ಸೋಲಿಗ ಕಾರಣ ಕೂಡ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣರ ವಿರೋಧಿ ಮತ್ ಅನ್ನೋ ವಿಚಾರ ಮತ್ತೆ ಅವರ ನಡವಳಿಕೆಗಳು ಕೂಡ ಕಾರಣ ಆಗಿತ್ತು ಅಂತ ಹೌದು

ಅದೇ ಕೆಪಿಸಿದ ಡಿ ಕೆ ಶಿವಕುಮಾರ್ ಕನಕಪುರ ಹೇಗಿದೆ ಎಂ ಬಿ ಪಾಟೀಲ್ ಬಬಲೇಶ್ವರ ಹೆಂಗ್ ಡೆವಲಪ್ ಮಾಡೋರೆ ಆ ರೀತಿಯ ಕ್ಷೇತ್ರವಾಗಿ ಆ ರೀತಿಯ ಮುಂದುವರೆದ ಕ್ಷೇತ್ರವಾಗಿ ವರುಣ ಇಲ್ಲ 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 ವರುಣ ಕೇವಲ ಚುನಾವಣೆಗಷ್ಟೇ ಅದು ವರುಣ ಅಂದಾಗ ಗ್ರಾಮಕ್ಕೋದಾಗ ಇನ್ನು ಗ್ರಾಮ ಇದೇನೇ ಕ್ಷೇತ್ರ ಎಲ್ಲ ಐತೆ ಕ್ಷೇತ್ರ ಅಂದಾಗ ಕಾಣುತ್ತಲ್ಲ ಅದೆಲ್ಲ ಇಲ್ಲ ಅನ್ನೋದು ಹೊಂದಿದು ಏನೇದು ಈಗ ನಾನಾಗ್ಲಿ ಹೇಳ ಪಪ್ಪ ಸಿದ್ದರಾಮಯ್ಯ ಕಡೆಯವರು ಫೋನ್ ಮಾಡಿ ಮಾತಾಡಿದ್ರು ಏ ಶಿವಣ್ಣ ನೀನು ಟಾರ್ಗೆಟ್ ಮಾಡ್ತಿದ್ಯಾ ಟಾರ್ಗೆಟ್ ಅನ್ನೋ ವಿಚಾರ ಅಲ್ಲ ವಾಸ್ತವ ಹೇಳಬೇಕು ನಿಮ್ಮ ನಿಮ್ಮಲ್ಲಿ ಕಲೆ ಆಗೈತೆ ಅಂತಂದ್ರೆ ಕಲೆ ಆಗಿದೆ ಅನ್ಬೇಕು ಆಗಿಲ್ಲ ಅಂತ ಹೇಳ್ಕೊಂಡ್ರೆ ನಿಮ್ಮನ್ನು ಹೌದು ವರುಣ ಟಫ್ ಇದೆಯೋ ಇಲ್ವೋ ಅಂತ ಸಿದ್ದರಾಮಯ್ಯನವ್ರ ಹೇಳಿಕೆ ಎತ್ತಿಂದ ಅವ್ರ ಹೇಳಿಕೆ ನೋಡಿದಾಗಲೇ ಗೊತ್ತಾಗುತ್ತೆ ಮತ್ತೊಂದು ಈ ಸಾರಿ ಬಿ ಜೆ ಪಿ ಅವರು ಸೀರಿಯಸ್ ಆಗಿ ಚುನಾವಣೆ ಮಾಡ್ತಾವ್ರೆ ಅದರ ಸೋಮಣ್ಣ ಭಾಳ ಖತರ್ನಾಕು ನೀವ್ ಏನಾರ ಹೇಳ್ಕೊಳ್ಳಿ ಸೋಮಣ್ಣ ಸೋಮಣ್ಣ ಶತಾಯ ಗತಾಯ ಎರಡನ್ನು ಕೂಡ ಗೆಲ್ತೀನಿ ಅಂತ ಹೇಳ್ತಾರೆ ಎರಡು ಗೆದ್ರೆ ಸೋಮಣ್ಣ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸೋಮಣ್ಣ ಸಿಎಂ ಕ್ಯಾಂಡಿಡೇಟ್ ಸಿಎಂ ಡಿ ಸಿಎಂ ಆಗ್ಬಹುದೇನು ಸೋಮಣ್ಣ ನಿಜ ಖಂಡಿತ ಹಾಗಾಗಿ ಜಾತಿವಾರು ಕ್ಯಾಲ್ಕುಲೇಷನ್ ಬೈಕ ದಲಿತ ಹಾಕಿದ್ರೆ ಹೌದು ನಾನು ಆಗ್ಲೇ ಈ ಪ್ರೀವಿಯಸ್ ಸ್ಟೋರಿ ಮಾಡಿದ್ದೆ ಜನರಲ್ ಕ್ಷೇತ್ರ ಜೆಡಿಎಸ್ ಟಿಕೆಟ್ ಕೊಟ್ಟವರಪ್ಪ ಹೌದು ಅದು ಅದೊಂದು ಲೆಕ್ಕಾಚಾರ ಅಲ್ವಾ

ಸೊ ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಟಫ್ ಮಾಡ್ತಾ ಇದೆ ಕ್ಷೇತ್ರವನ್ನ ಕೆಲವರು ಒಪ್ಪಬಹುದು ಬಿಡಬಹುದು ಆದ್ರೆ ಇದು ವಾಸ್ತವ ಸತ್ಯ ಏನಿದೆ ಅದನ್ನ ಹೇಳ್ಬೇಕಲ್ಲ ವರ್ಣ ಕಾನ್ಶಿಯಸ್ ಇದೇನ್ ಕಥೆ ಕತೆ ಅಂತ ಸೊ ಹಾಗಾಗಿ ತೊಂಬತ್ತಾರು ಸಾವಿರ ಇತ್ತಿಂದ ತಗೊಂಡಿದ್ರು ಓಟ್ ನಾಯಿ ನೈಂಟಿ ಸಿಕ್ಸ್ ತೌಸಂಡ್ ಓಟ್ ತಗೊಂಡಿದ್ರು ಮೂವತ್ತ ಎಂಟು ಸಾವಿರ ತೋಟದ ಬಸವರಾಜು ಇಪ್ಪತ್ತೆಂಟು ಸಾವಿರ ಅಭಿಷೇಕ್ ಇಬ್ರುದು ಸೇರಿ ಅರವತ್ತೈದು ಸಾವಿರ ಓಟ್ ಇದೆ ಅಂದ್ರೆ ಸೋಮಣ್ಣ ತೊಂಬತ್ತೈದು ಸಾವಿರ ಅಂತ ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ಕ್ಯಾಂಡಿಡೇಟ್ ಸರಿ ಇಲ್ಲ ಕಾರಣಕ್ಕೆ ಕಡೆ ಒಂದಷ್ಟು ನ್ಯೂಟ್ರಲ್ ವೋಟರ್ಸ್ ಹೋಗಿದ್ರು ಬಟ್ ಈ ಬಾರಿ ಲಿಂಗಾಯತರಲ್ಲಿ ಜಾತಿ ಅಭಿಮಾನ ಹೆಚ್ಚಾಗೈತೆ ಸೋಮಣ್ಣ ನಮ್ ಸೋಮಣ್ಣ ಅಂತ ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಶ್ರೀಗಳು ಒಂದ್ ಸ್ವಲ್ಪ ಮಾಡ್ತಾರೆ ಇನ್ಫ್ಲೂಯನ್ಸ್ ಮಾಡ್ತಾರೆ ಅನ್ನೋ ಚರ್ಚೆಗಳು ಇಡೀ ರಾಜ್ಯದಲ್ಲಿ ರಾಜ್ಯಾದ್ಯಂತ ಇರೋ ಮಠಗಳನ್ನ ಏನಾರ ತನ್ನ ಪರವಾಗಿ ಮಾಡ್ಕೊಳ್ಳೋ ಇರೋ ಲೀಡರ್ ಅಂದ್ರೆ ಅದು ಫಸ್ಟ್ ಸೋಮಣ್ಣ ಸೆಕೆಂಡ್ ಯಡಿಯೂರಪ್ಪ ಯಡಿಯೂರಪ್ಪ ಸೊ ಹಾಗಾಗಿ ಇಲ್ಲೇನು ಅರವತ್ತೈದು ಎಷ್ಟು ಮೂವತ್ತು ಸಾವಿರ ವ್ಯತ್ಯಾಸ ಹೌದು ಮೂವತ್ತು ಸಾವಿರ ಇವರೆಲ್ಲ ಹೇಳ್ತಿರೋ ಐವತ್ತೆಂಟು ಸಾವಿರ ಲೀಡ್ ಅಂತ ಸಿದ್ದರಾಮಯ್ಯ ಅಂದ್ರೆ ಎತ್ತಿಂದ್ರ ವಿರೋಧಿ ಮತ ಇರೋದು ಅರವತ್ತೈದು ಸಾವಿರ ಎತ್ತಿಂದ ತೊಂಬತ್ತೈದು ಸಾವಿರ ಎಷ್ಟು ಕೇಳಬೇಕು ಯೋಗಿ ಅವರೇ ಮೂವತ್ತು ಸಾವಿರ ಹದಿನಾರು ಸಾವಿರ ಓಟ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಸೋಮಣ್ಣ ಹೌದು ಹದಿನಾರು ಸಾವಿರ ಎಕ್ಸ್ಟ್ರಾ ಓಟ್ ಮತವನ್ನ ಪಡೆದರೂ ಸಾಕು ಲಾಜಿಕ್ ಗೊತ್ತೇ ಇಲ್ಲ ಕೆಲವರಿಗೆ ಯತೀಂದ್ರ ವಿರೋಧಿ ಮತ ಅರವತ್ತೈದು ಸಾವಿರ ಆಯ್ತು ಯತೀಂದ್ರ ಪರವಾಗಿ ತೊಂಬತ್ತೈದು ಸಾವಿರ ಆಯ್ತು ಹಾಗಾಗಿ ಇವ್ರು ಯಾರ ಕ್ಯಾಂಡಿಡೇಟ್ ಗಳು ಅಷ್ಟೇ ಇವ್ರೇನ್ ಕೆಪಾಸಿಟಿ ಇಲ್ಲದೆ ಕ್ಯಾಂಡಿಡೇಟ್ ಅಂತ ಅಂಗೋಟ್ ಬಿದ್ದಿತ್ತು ಕೆಪಾಸಿಟಿ ಇರೋ ಕ್ಯಾಂಡಿಡೇಟ್ ಆಗಿರೋ ಓಟ್ ಶೇರ್ ಇನ್ನೂ ಜಾಸ್ತಿ ಆಗಿರೋದು ಈಗಲೂ ಅದೇ ಹೇಳ್ತಾ ಸಿದ್ದರಾಮಯ್ಯಗೆ ಇದೆ ಇವತ್ತು ಇದೆ ಟಫ್ ಕ್ಯಾಂಡಿಡೇಟ್ ಟಫ್ ಎಲೆಕ್ಷನ್ ಟಫ್ ಎಲೆಕ್ಷನ್ ಹೌದು ರಾಮುಲು ಏನು ಅಲ್ಲ ಅಲ್ಲಿ ಕರೆಕ್ಟ್ ಜಿಟಿ ದೇವೇಗೌಡರು ಏನು ಅಲ್ಲ ಸೋಮಣ್ಣನ ಮುಂದೆ ಆದರೆ ಸೋಮಣ್ಣ ಟಫೆಸ್ಟ್ ಟಫೆಸ್ಟ್ ಕ್ಯಾಂಡಿಡೇಟ್ ವರುಣ ಎಲ್ಲರೂ ಅಂದುಕೊಂಡಷ್ಟು ಈಸಿ ಅಲ್ಲ ಹೌದು ಐವತ್ ಸಾವಿರದಲ್ಲಿ ಗೆದ್ದವ್ರು ಎತ್ತಿಂದ್ರ ಅಂತರ ಇಪ್ಪತ್ತೈದು ಸಾವಿರ ಬರ್ಬೇಕು ಹಂಗಲ್ಲ ಮ್ಯಾಟ್ರಿಂಗೆ ಅರ್ಥ ಆಯ್ತಲ್ಲ ಕರೆಕ್ಟ್ ಅರವತ್ತೈದ ಸಾವಿರ ತೊಂಬತ್ತೈದು ಸಾವಿರ ಇಪ್ಪತ್ತು ಸಾವಿರ ಮಧ್ಯ ಇನ್ನೊಂದು ಹತ್ ಸಾವಿರ ಮೂವತ್ತ ಸಾವಿರದ ಹತ್ತ್ ಸಾವಿರ ಜೆಡಿಎಸ್ ವರ್ಕ್ ಇದ್ಕಂಡ್ರೆ ಇನ್ನು ಎಕ್ಸ್ಟ್ರಾ ಹದಿನೈದ್ ಸಾವಿರ ಮತಗಳ್ ಪಡುದ್ರು ಸೋಮಣ್ಣಾಗ ಅವಕಾಶ ಇದೆ ಹೀಗಾಗಿ ಒಳ್ಳೆ ಆಗ್ತದೆ ವೋರೋಣ ಅಣ ಕಣ ಟಾಪಿಕ್ ಪಿಕ್ ಮಾಡಿದೀನಿ ಹೌದು ವರೋಣ ಅನ್ಕೊಂಡಂಗಿಲ್ಲ ಸೋಮಣ್ಣನ ಮುಖದಲ್ಲಿ ಒಂದ್ ಸ್ವಲ್ಪ ಮಂದ ಆಸಾಗಿ ಕಾಣಬಹುದೇನೋ ಸಿದ್ದರಾಮಯ್ಯನ ಮುಖದಲ್ಲಿ ಕಾಣಕಾಗ್ತಾ ಇಲ್ಲ ಹೌದು ಗೊತ್ತಾಗ್ತಾ ಇದೆ ಅದು ಕಾಣಕಾಗ್ತಾ ಇಲ್ಲ ಅತಿ ರೋಚಕ ಚುನಾವಣೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಏನಾಗಿತ್ತು ಸಿದ್ದರಾಮಯ್ಯ ಅವರು ನಡೆದಂತ ಚುನಾವಣೆ ಅದರಷ್ಟೇ ರೋಚಕ ಈ ಚುನಾವಣೆ ಸೋಮಣ್ಣ ವರ್ಸಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವರ್ಸಸ್ ಅದರ್ಸ್ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಏನು ಸಿದ್ದರಾಮಯ್ಯ ಒಂದು ಕಡೆ ಉಳಿದೋರ್ಲ ಒಂದ್ ಕಡೆ ಟಿ ಜೆಡಿಎಸ್ ಗೆಲ್ಸಿದ್ರು ಅದೇ ಟೈಪ್ ಚುನಾವಣೆ ಪೂರ್ಣಾದಲಾಗ್ತಾ ಇದೆ ಈ ಸರಿಯೂ ಅಷ್ಟೇ ಜೆಡಿಎಸ್ ಬಿಜೆಪಿ ಸ್ವಲ್ಪ ಕಾಂಗ್ರೆಸ್ಸಿಗರು ಸೇರಿಕೊಂಡು ಸೋಮಣ್ಣ ಅವ್ರನ್ನ ಸುಲಭವಾಗಿ ದಡ ಮುಟ್ಟಿಸ್ತಾರೆ ಅಂತ ಹೇಳಲಾಗ್ತಿದೆ ಟಫ್ ಇದೆ ಟಫ್ ಇದೆ ಹೌದು ಬಿಜೆಪಿಯವರು ತಂತ್ರವನ್ನೂ ಮಾಡ್ತಾ ಇದಾರೆ ಕುತಂತ್ರವನ್ನೂ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಲಿಕ್ಕೆ ಯಾರು ಏನೇ ಹೇಳಿ ಆ ಬಿಜೆಪಿಯವರ ಹೋರಾಟಕ್ಕೆ ಜೆಡಿಎಸ್ ಅವರು ಸಾಥ್ ಕೊಡ್ತಾವ್ರೆ ಒಳ್ಳೊಳಗೆ ಕಾಂಗ್ರೆಸ್ ಅವರು ಕೊಡ್ತಾವ್ರೆ ಒಳ್ಳೊಳಗೆ ಹೌದು ಸೇಮ್ ಚಾಮುಂಡೇಶ್ವರಿಲಿ ಹೇಗೆ ಸಿದ್ದರಾಮಯ್ಯವ್ರ ಸೋಲಾಯಿತು ಕಳೆದ ಬಾರಿ ಅದೇ ರೀತಿಯ ತಂತ್ರಗಾರಿಕೆ ವರುಣದಲ್ಲಿ ಆಗ್ತಾ ಇದೆ ಇದು ಪೂರಕ ಒಂದೇನೋ ಮನೆ ದೇವ್ರದ್ದೇನೋ ಮಾತು ಮಳವಳ್ಳಿ ಇದು ಎರಡು ಕಡೆ ನಿಲ್ಬೇಕು ಅಂತಿತ್ತು ನಿಂತಿಲ್ಲ ನಿಂತಿಲ್ಲ ಅದು ಅವ್ರು ನಂಬಲ್ಲ ದೇವ್ರಿಗಿ ಅವರೆಲ್ಲ ನಂಬಲ್ಲ ಸಿದ್ದರಾಮಯ್ಯನವರು ಬಟ್ ಸುಮ್ನೆ ಎಕ್ಸಾಂಪಲ್ ತಗೊಂಡೆ ಇದನ್ನು ಬಟ್ ವರುಣ ಅಂದ್ಕೊಂಡಷ್ಟು ಈಸಿ ಇಲ್ಲ ಸಿದ್ದರಾಮಯ್ಯ ಕಳೆದ ಬಾರಿ ಚುನಾವಣೆಯಲ್ಲಿ ಎರಡು ಕ್ಷೇತ್ರ ಆಯ್ಕೆ ಮಾಡ್ಕೊಂಡವರು ಕೊನೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಿತ್ತು ಅನ್ನೋ ಇದೆ ಬೇಕಿತ್ತು ಕೋಲಾರಕ್ಕೆ ಗುದ್ದಾಡಿ ಗೆಲ್ಲಬೇಕು ಹೌದು ಅಲ್ಲ ಈ ಬಿಜೆಪಿಯವ್ರು ಮಾಡ್ತಾವ್ರಲ್ಲ ಗೆಲ್ಬೇಕು ಅಲ್ಲೂ ಎರಡು ಕಡೆ ಕೊಟ್ಟರು ಗೊತ್ತಿಲ್ಲ ಇರ್ಲಿ ಆ ವಿಚಾರ ಎಸ್ ವೀಕ್ಷಕರೇ ವರ್ಡ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ಜಿದ್ದಾ ಜಿದ್ದೆನ ಕಣ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳ್ಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ ಆಯ್ಕೆ ಮಾಡಿ ಯಾರು ನಿಮ್ಮ ಶಾಸಕರಾಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯೋಗ್ಯತೆ ಅರ್ಹತೆ ಇರೋರ್ನ ಶಾಸಕರನ್ನ ಮಾಡಿ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ